ಇವತ್ತು ಸಚಿವ ಸಂಪುಟಕ್ಕೆ ಸೇರ್ಪಡೆಯಾಗ್ತಿರುವಂತಹ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ರು ನಮ್ಮ ಜೊತೆಲಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಮೊದಲನೇ ಪ್ರಶ್ನೆ, ನಿಮ್ಗೆ ನಿರೀಕ್ಷೆ ಇತ್ತ ಸರ್ ಇವತ್ತು ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗ್ತೀನಿ ಅನ್ನೋವಂಥದ್ದು? ಇಲ್ಲ, ನಿರೀಕ್ಷೆ ಪ್ರಶ್ನೆ ಅಲ್ಲ. ಯಾವಾಗಲೂ ಸಚಿವ ಸಂಪುಟ ಪುನಾರಚನೆ ಆಗುವಾಗ ಅಥವಾ ಫಾರ್ಮ್ ಆಗುವಾಗ ಹಿರಿಯರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಹೈಕಮಾಂಡ್ ಎಲ್ಲ ಸೇರಿ ಪಟ್ಟಿಯನ್ನು ಮಾಡ್ತಾರೆ. ಪಕ್ಷ ಮಾಡುವಾಗ ಎಲ್ಲರೂ ಎಲ್ಲರ ನಿರೀಕ್ಷೆ ಇರುತ್ತೆ, ಹಾಗಾಗಿ ನಿರೀಕ್ಷೆ ಇರುತ್ತೆ, ಆಸೆ ಏನಲ್ಲ. ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟರೆ ಒಳ್ಳೆಯದು ಅಂತ ಎಲ್ಲರ ನಿರೀಕ್ಷೆ ಇರುತ್ತೆ. ಯಾಕೆ ಈ ಪ್ರಶ್ನೆ ಅಂತಂದರೆ, ಮ್ಯಾರಥಾನ್ ಮೀಟಿಂಗ್ಗಳಾಯಿತು ದೆಹಲಿಯಲ್ಲಿ. ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಇಬ್ಬರು ಕೂಡ 2 ದಿನದಿಂದ ಅಲ್ಲೇ ಇದ್ದರು. ನಾಯಕರ ಮನೆಗಳಿಗೆ ಪದೇ ಪದೇ ಭೇಟಿ ಕೊಡ್ತಾಯಿದ್ರು. ಹಾಗಾಗಿ ಒಂದಷ್ಟು ಬಣ ರಾಜಕಾರಣ, ಅವ್ರ ಬಣ ಇವ್ರ ಬಣ ಈ ಥರ ಎಲ್ಲ ಒಂದಷ್ಟು ಇತ್ತು. ಅವ್ರ ಹೆಸರು ಕೈ ಬಿಡ್ತಾರೆ, ಇವ್ರ ಹೆಸರು ಕೈ ಬಿಡ್ತಾರೆ ಅನ್ನೋಂತೆಲ್ಲ ಇತ್ತು. ಹಾಗಾಗಿ ಈ ಪ್ರಶ್ನೆ. ಇಲ್ಲ, ಹಾಗೇನಿಲ್ಲ ನೋಡಿ. ಯಾವುದೇ ಒಂದು ಸಂಪುಟ ರಚನೆ ಆಗಬೇಕಾದ್ರೆ ಎಲ್ಲ ಅಂದರೆ ಎಲ್ಲ ಭಾಗಗಳಿಂದ ಪ್ರತಿನಿಧಿತ್ವ ಸಿಗಬೇಕು. ಆಮೇಲೆ ಎಲ್ಲ ಜಾತಿ ಜನಾಂಗ ಎಲ್ರಿಗೂ ಕೂಡ ಅಕಾಮಿಡೇಟ್ ಆಗಬೇಕು ಅಂತಕ್ಕಂಥ ಪ್ರಯತ್ನ ಇರುತ್ತೆ. ಹಾಗಾಗಿ ಅನುಭವ ಇರ್ತಕ್ಕಂಥವ್ರಿಗೆ ಮತ್ತು ಹೊಸಬರಿಗೂ ಕೂಡ ಅವಕಾಶ ಕೊಡಬೇಕು ಅಂತ ಸಾಕಷ್ಟು ಇದರಲ್ಲಿ ಚರ್ಚೆ ಆಗುತ್ತೆ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರ ಜೊತೆ ಚರ್ಚೆ ಮಾಡೋದು ಒಳ್ಳೆಯದು ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಹಾಗಾಗಿ ಚರ್ಚೆ ಯಾವಾಗಲೂ ಕೂಡ ನಡೀತದೆ. ಹಾಗಾಗಿ ಇದರಲ್ಲಿ ವಿಶೇಷತೆ ಏನಿಲ್ಲ, ಬಣಗಳೇನಿಲ್ಲ, ಎಲ್ಲರೂ ಒಂದಾಗಿ ಮಾಡಿದ್ದಾರೆ. ಈ ಸಲ ಸರ್ ಜನ ತುಂಬ ದೊಡ್ಡ ಮ್ಯಾಂಡೇಟರಿ ನಿಮಗೆ ಕೊಟ್ಟಿದ್ದಾರೆ, ಅಂದರೆ 135 ಸ್ಥಾನಗಳನ್ನ ಕೊಟ್ಟಿದ್ದಾರೆ. ಸಹಜವಾಗಿ ಆಕಾಂಕ್ಷೆಗಳ ಸಂಖ್ಯೆ ಕೂಡ ಸ್ವಲ್ಪ ಹೆಚ್ಚಾಗೇ ಇರುತ್ತೆ. ಇದರಲ್ಲಿ ಹಿರಿಯರನ್ನು ಕೈಬಿಡಬೇಕು, ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನುವಂಥ ಕೂಡ ಮಾತುಗಳು ಕೂಡ ಕೇಳಿಬಂತು. ನೋಡಿ, ಆಕಾಂಕ್ಷೆ ಎಲ್ರಿಗೂ ಇದ್ದೇ ಇರ್ತದೆ, ಹಾಗಾಗಿ ಅದರಲ್ಲೇನು ತಪ್ಪೇನಿಲ್ಲ. ಈಗ ಹೊಸಬರಿಗೆ ಅವಕಾಶ ಕೊಡಬೇಕು, ಯಂಗ್ ಬ್ಲಡ್ಡಿಗೆ ಒಂದು ಅವಕಾಶ ಕೊಡಬೇಕು ಅಂತಕ್ಕಂಥದ್ದು ಪಕ್ಷದ ಅಂದರೆ ಮುಂದಾಲೋಚನೆ, ಅಂದರೆ ಲಾಂಗ್ ಟರ್ಮ್ ಸ್ಟ್ರಾಟಜಿನೂ ಕೂಡ ಆಗಿರ್ತದೆ. ಮತ್ತು ಅದರಲ್ಲಿ ಸಂಪುಟದಲ್ಲಿ ಅನುಭವ ಇರ್ತಕ್ಕಂಥವ್ರಿಗೂ ಕೂಡ ಅವಕಾಶ ಕೊಡ್ತಾರೆ. ಅದರಲ್ಲಿ ಹೊಸದೇನಿಲ್ಲ, ತಪ್ಪೇನಿಲ್ಲ ಅಂತಕ್ಕಂಥ ನನ್ನ ಭಾವನೆ. ಆದರೆ ಪಕ್ಷ ನಿರ್ಣಯ ಮಾಡುವಾಗ ಯಾರು ಸಂಪುಟದಲ್ಲಿ ಬಂದಿಲ್ಲ ಅವರು ಅರ್ಹರಲ್ಲ ಅಂತಲ್ಲ, ಯಾಕಂದರೆ ನಮಗೆ ರಿಸ್ಟ್ರಿಕ್ಷನ್ ಇದೆ. 15%ಕ್ಕಿಂತ ಜಾಸ್ತಿ ನೀವು ಮಾಡೋಂಗಿಲ್ಲ ಅಂಥೇಳಿ ರಿಸ್ಟ್ರಿಕ್ಷನ್ ಇರೋದರಿಂದ ಕೆಲವು ಜನರಿಗೆ ಅವಕಾಶ ಕೈ ತಪ್ಪೋದೇ ವಿನಃ, ಯಾರು ಸಂಪುಟದಲ್ಲಿ ಬಂದಿಲ್ಲ ಅವರು ಅರ್ಹರಲ್ಲ ಅಂತಲ್ಲ. ಅವರು ಕೂಡ ಸಶಕ್ತರಾಗಿದ್ದಾರೆ, ಅವರು ಕಾಂಪಿಟೆಂಟ್ ಇದ್ದಾರೆ, ಅವರು ಕೂಡ ಕೆಲಸ ಮಾಡ್ತಕ್ಕಂಥ ಪ್ರತಿಭೆ ಇರ್ತದೆ. ಆದರೆ ಈಗ ಅವಕಾಶಗಳ ಒಂದು ರಿಸ್ಟ್ರಿಕ್ಷನ್ ಇರೋದರಿಂದ ಈ ರೀತಿ ಆಗಿರ್ತದೆ ಅಷ್ಟೇ. ಇದಿಷ್ಟು ಕೂಡ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗುರುಮೂರ್ತಿ ಜೊತೆ ಸುರೇಶ್, ಏಷ್ಯಾ ನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.